ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮೆಲ್ಲರ ಧರ್ಮಗುರು ವಿಶ್ವಗುರು ಬಸವಣ್ಣನವರು, ಡಾಕ್ಟರ್ ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರೇ ನನ್ನ ಗುರುಗಳು. ವಾರದ ಸಾಮೂಹಿಕ ಪ್ರಾರ್ಥನೆ ಮತ್ತು ಶರಣ ಸಂಗಮ ನಮ್ಮೆಲ್ಲರಿಗೆ ಅಮೃತವಾಣಿ. ರಾಷ್ಟ್ರೀಯ ಬಸವ ದಳ ಮತ್ತು ಲಿಂಗಾಯತ ಸಮಾಜ ಸಂಘಟನೆ ನಮ್ಮೆಲ್ಲರ ಹೆಸರು. ಮಾಲಿಸ್ವಾಮಿ ಚಟ್ನಳ್ಳಿ ನನ್ನ ಹೆಸರು. ಬಿತ್ತದೆ ಭೂಮಿ ಪೂಜಿಸಿದರೆ ಬೆಳೆ ಬರುವುದೇ, ಉಣದೆ ಅನ್ನ ಪೂಜಿಸಿದರೆ ಹೊಟ್ಟೆ ತುಂಬುವುದೇ, ಓದದೆ ಸರಸ್ವತಿ ಪೂಜಿಸಿದರೆ ವಿದ್ಯಾ ಬರುವುದೇ, ಕಷ್ಟಪಡದೆ ಲಕ್ಷ್ಮಿ ಪೂಜಿಸಿದರೆ ಸಂಪತ್ತು ಸಿಗುವುದೇ, ಪೂಜಿಸಿದರೆ ಪ್ರಾರ್ಥಿಸಿದರೆ ಕಾಯಕ ಮಾಡದೆ ಬೀಡುವುದು ಮಹಾಪಾಪವೆಂದ ಕುಮಾರಕೃತ್ಯ. ಸೃಷ್ಟಿಕರ್ತ ಲಿಂಗದೇವ ಧರ್ಮಗುರು ವಿಶ್ವಗುರು ಬಸವಣ್ಣನವರನ್ನು ಎನ್ನ ಹೃದ್ಬಂಧನ ಧ್ಯಾನಿಸಿಕೊಂಡು, ಪ್ರವಚನ ಪಿತಾಮ ಮಹಾಜಗದ್ಗುರು ಲಿಂಗೈಕ್ಯ ಲಿಂಗಾನಂದಪ್ಪ ಸ್ಮರಿಸಿಕೊಂಡು, ಬಸವ ಧರ್ಮದ ಪುನರುದ್ಧಾರಕರು ಬೀದರ ಜಿಲ್ಲೆ ಬಸವ ಕಲ್ಯಾಣದಲ್ಲಿ 108 ಬಸವಪುತ್ರ ಸ್ಥಾಪಕರು, 21ನೇ ಶತಮಾನದ ವಿಶ್ವಶ್ರೇಷ್ಠ ನಗರಿ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಜಗದ್ಗುರು ಮಾತೆ ಮಹಾದೇವಿ ತಾಯಿಯನ್ನು, 19ನೇ ಕಲ್ಯಾಣ ಪರ್ವದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂತ ವಿಶ್ವದ ದ್ವಿತೀಯ ಮಹಿಳಾ ಮಹಾಜಗದ್ಗುರು, ಕನ್ನಡ ನಾಡಿನ ಕೆಂಪು ಮಣ್ಣಿನ ಬೀದರ್ ಜಿಲ್ಲೆಯ ಚಟ್ನಳ್ಳಿ ಗ್ರಾಮದ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಪುತ್ರಿ, ಕನ್ನಡ ಭಾಷೆಗೆ ಸದಾ ಪ್ರೀತಿಸುವ ನಮ್ಮೆಲ್ಲರ ನಿಮ್ಮೆಲ್ಲರ ವಿಶ್ವದ ದ್ವಿತೀಯ ಮಹಿಳಾ ಮಹಾಜಗದ್ಗುರು ಪರಮಪೂಜ್ಯ ಡಾಕ್ಟರ್ ಗಂಗಾ ಮಾತಾಜಿಯವರು, ಈ ಒಂದು ಕಲ್ಯಾಣ ಪರವೋತ್ಸವ ಸಮಿತಿ ವತಿಯಿಂದ ತುಂಬರದಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು 19ನೇ ಕಲ್ಯಾಣ ಪರ್ವದ ಗುರು ಬಸವ ಪೂಜೆಯನ್ನು ಮಾಡಿದಂತ ಸದ್ಗುರು ಮಹದೇಶ್ವರ ಸ್ವಾಮೀಜಿಯವರು ಕೂಡ ಕಲ್ಯಾಣ ಪರ್ವೋತ್ಸವ ಸಮಿತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಂತ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಂತ ಸುರೇಶ್ ಚಂದ್ರ ಶೆಟ್ಟಿ ಅವರೇ, ಅದೇ ರೀತಿ ಶಿವರಾಜ್ ಪಾಟೀಲ್ ಅಜ್ವಳವರೇ, ಬೀದರ್ ಜಿಲ್ಲಾ ಕ್ರಾಂತಿ ಗಂಗೋತ್ರಿ ಅಂತ ನಾಗಲಂಬಿಕಾ ಮಹಿಳಾ ಕಣದ ಜಿಲ್ಲಾ ಉಪಾಧ್ಯಕ್ಷರಂತ ಶರಣ ಸಹೋದರಿ ಮೇನಕಾ ಪಾಟೀಲ್ ಅವರೇ, ಅದೇ ರೀತಿ ಶ್ರೀದೇವಿ ಹೂಗಾರ್ ಅವರೇ. ಶ್ರೀದೇವಿ ಹೂಗಾರ್ ಬಗ್ಗೆ ಒಂದು ಮಾತಾಡಬೇಕು. ತಾಳೆಮೆ ಇವರ ಮಂತ್ರ, ದುಡಿಯುವುದೇ ಇವರ ಕಾಯಕ, ಕಾಯಕವೇ ಕೈಲಾಸ ಎಂಬುದನ್ನು ಸಾಬೀತು ಮಾಡಿ ತೋರಿಸಿದ ಬೀದರ್ನ ಸಾಹಿತಿ ಶರಣ್ಯ ಸಹೋದರಿ ಶ್ರೀದೇವಿ ಹೂಗಾರಕ್ಕನವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಜಿಲ್ಲಾ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜ ಹಾಗೂ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಂಕೆ ಮಹಿಳಾ ಕಲ್ಯಾಣ ಪರ್ವೋತ್ಸವ ಸಮಿತಿಯನ್ನು ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆ ಮೇಲೆ ಆಸೀನರಂತ ಎಲ್ಲರಿಗೂ, ಯಾಕಂದ್ರೆ ಸಮಯಾವಕಾಶ ತುಂಬಾ ಕಡಿಮೆ ಇದೆ, ಆಲ್ರೆಡಿ ಅಂತಾರೆ ಒಂದೇ ಲೈನ್ ಹೇಳ ಅಂತ ಹೇಳ್ತಾ ಇದಾರೆ, ಲಾಸ್ಟ್ ಹೇಳ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನಂತ ಎಲ್ಲರಿಗೂ ವೇದಿಕೆ ನಿಭಾಯಿಸಿಕೊಂಡಂತ ಆತ್ಮೀಯ ಶರಣ ಬಂಧುಗಳೇ ಹಾಗೂ ನನ್ನ ಸಹೋದರ ಸಹೋದರಿಗೆ ನಿಮ್ಮೆಲ್ಲರೂ ಕೂಡ 19ನೇ ಕಲ್ಯಾಣ ಪರ್ವದ ಉತ್ಸವ ಸಮಿತಿ ಅಂತ ತುಂಬರದ ಸ್ವಾಗತವನ್ನು ಕೋರುತ್ತೇನೆ. ಸರ್ವರಿಗೂ ಶರಣ ಶರಣ.